ಸುನೀತಾ ಬಹಳ ಸಾಧು ಸ್ವಭಾವದವಳು ಆಕೆಗೆ ಟಿವಿ ಧಾರಾವಾಹಿಗಳೆಂದ್ರೆ ಬಹಳ ಅಚ್ಚುಮೆಚ್ಚು ಸುನೀತಾಳ ಗಂಡ ಅಂಗನವಾಡಿಯಲ್ಲಿ ಕೆಲಸದಲ್ಲಿದ್ದವರು ಬಹಳ ಸ್ಥಿತಿವಂತರೇನಲ್ಲ ಹಾಗಂತ ಮೂರು ಹೊತ್ತಿಗೂ ಕಷ್ಟವಿಲ್ಲದ ಸರಳವಾದ ಸುಂದರವಾದಂತಹ ಬದುಕು ಅವರತ್ತು ಅಮ್ಮನ ಮನೆಯಿಂದ ಹಾಕಿ ಕಳುಹಿಸಿದ್ದ ಮೂರು ಗ್ರಾಂ ಓಲೆಯೇ ಆಕೆಯ ಚಿನ್ನದ ಸಿರಿಯಾಗಿತ್ತು ಇನ್ನು ಗಂಡನಿಗೂ ಕೂಡ ಕಡಿಮೆ ಆದಾಯವಿದ್ದ ಕಾರಣ ಹೆಂಡತಿಗೆ ಬಂಗಾರ ಕೊಡೋದು ಕಷ್ಟದ ಸ್ಥಿತಿಯೇ ಆಗಿತ್ತು ಸುನೀತಾಗೆ ಒಡವೆಗಳೆಂದರೆ ಬಹಳ ಅಚ್ಚುಮೆಚ್ಚು ಇದಕ್ಕಾಗಿಯೇ ಗಂಡನೊಟ್ಟಿಗೆ ಮೈಸೂರಿನ ಸಹಾರ ವಸ್ತು ಪ್ರದರ್ಶನಕ್ಕೆ ಹೋದಾಗೆಲ್ಲ ಬರೀ ಆಭರಣಗಳನ್ನೇ ನೋಡಿಕೊಂಡು ಅದರ ವಿವರಣೆಗಳನ್ನ ತಿಳಿದುಕೊಂಡು ಬರುತ್ತಿದ್ಲು ಮನೆಗೆ ಬಂದಾಗ ಅದನ್ನೆಲ್ಲ ಕೇಳಿದ್ದನ್ನೆಲ್ಲ ಬರೆದಿಟ್ಟುಕೊಳ್ತಿತ್ತು ಇನ್ನು ಪ್ರತಿದಿನ ಅವಳ ಮೆಚ್ಚಿನ ಧಾರವಾಹಿಗಳನ್ನ ಅವಳು ತಪ್ಪಿಸ್ತಿರ್ಲಿಲ್ಲ ಧಾರವಾಹಿಯಲ್ಲಿ ಎಲ್ಲಾ ನಟಿಯರ ಉಡುಗೆ ತೊಡುಗೆ ಆಭರಣಗಳನ್ನೇ ಗಮನಿಸುತ್ತಿದ್ಲು ಅದರಲ್ಲೂ ಅವಳ ಮೆಚ್ಚಿನ ಧಾರವಾಹಿ ವಿಮಲಾ ಕಲ್ಯಾಣ ಧಾರಾವಾಹಿಯನ್ನಂತೂ ತಪ್ಪದೆ ನೋಡ್ತಾ ಇದ್ಲು ವಿಮಲಾ ಕಲ್ಯಾಣ ನಟಿ ಅವಳಿಗೆ ಅಚ್ಚುಮೆಚ್ಚು ಅವಳ ಉದ್ದ ಜಡೆಯಂತೆಯೇ ಸುನೀತಾಳಿಗೂ ಉದ್ದ ಜಡೆ ಇರುವುದೇ ಇದಕ್ಕೆ ಪ್ರಮುಖ ಕಾರಣವಾಗಿತ್ತು ಅಲ್ಲದೆ ವಿಮಲಾ ಧಾರಾವಾಹಿ ನಟಿಯ ಆಭರಣಗಳನ್ನಂತೂ ಅವಳು ಚಾಚು ತಪ್ಪದೆ ನೋಡ್ತಿದ್ಲು ಹೀಗಿರುವಾಗ ಪಕ್ಕದ ಮನೆಯ ರಾಜಣ್ಣ ತಮ್ಮ ಮನೆಗೆ ತರಿಸುವ ನ್ಯೂಸ್ ಪೇಪರ್ನ ಹಳೆ ಪೇಪರ್ಗೆ ಹಾಕೋದಕ್ಕೆ ಹೊರಟಿದ್ರು ಸುನೀತಾ ರಾಜಣ್ಣ ಅವರನ್ನ ಕೇಳಿಕೊಂಡು ನ್ಯೂಸ್ ಪೇಪರ್ಗೆ ಮೂವತ್ತು ರೂಪಾಯಿ ದುಡ್ಡು ಕೊಟ್ಟು ಕೊಂಡುಕೊಂಡಳು ಆ ನಂತರ ಆ ನ್ಯೂಸ್ ಪೇಪರ್ಗಳನ್ನ ಬಳಸಿಕೊಂಡು ನ್ಯೂಸ್ ಪೇಪರ್ ಆಭರಣಗಳನ್ನ ಡಿಸೈನ್ ಮಾಡಲು ಆರಂಭಿಸಿದಳು ಮಕ್ಕಳಿಗೆ ಹೇರ್ ಪಿನ್ಸ್ ಹೇರ್ ಬ್ಯಾಂಡ್ ಕಾಲೇಜು ವಿದ್ಯಾರ್ಥಿನಿಯರಿಗೆ ನೆಕ್ ಸೆಟ್ಸ್ ಕಿವಿಯೋಲೆ ಮಾಡೋದಕ್ಕೆ ಆರಂಭಿಸಿದ್ಲು ಇದನ್ನೆಲ್ಲ ತನ್ನೂರಿನ ಹೆಣ್ಮಕ್ಕಳಿಗೆ ಮಾರಾಟ ಮಾಡಲು ಆರಂಭಿಸಿದಳು ಸುನೀತಾ ನೋಡ ನೋಡುತ್ತಲೇ ಸುನೀತಾ ಬಹಳ ಫೇಮಸ್ ಆಗ್ಬಿಟ್ಲು ಹೀಗಿರುವಾಗ ಸುನೀತಾಳ ಊರಿಗೆ ವಿಮಲಾ ಕಲ್ಯಾಣ ಧಾರವಾಹಿ ನಟಿ ಶೂಟಿಂಗ್ಗಾಗಿ ಬಂದ್ರು ಸುನೀತಾ ನಟಿಯನ್ನು ನೋಡಲೇಬೇಕು ಎಂದು ಹಠಕ್ಕೆ ಬಿದ್ದು ಗಂಡನೊಟ್ಟಿಗೆ ತೆರಳಿ ಆಕೆಯನ್ನು ಮಾತನಾಡಿಸಿ ಅವಳಿಗಾಗಿ ತಾನು ಮಾಡಿಟ್ಟಿದ್ದ ಪೇಪರ್ ಆಭರಣಗಳನ್ನ ಉಡುಗೊರೆಯಾಗಿ ಕೊಟ್ಟಳು ಧಾರವಾಹಿ ನಟಿಗಂತೂ ಆ ಉಡುಗೊರೆ ಬಹಳ ಖುಷಿ ಕೊಟ್ಟಿತ್ತು ಜೊತೆಗೆ ನಟಿ ಬೆಂಗಳೂರು ವಿಳಾಸ ನೀಡಿ ಆಭರಣಗಳನ್ನ ಇನ್ನು ಮುಂದೆ ಇಲ್ಲಿಗೆ ಕಳುಹಿಸಿ ಕೊಡಿ ಎಂದು ಹಣವನ್ನ ಕೂಡ ಕೊಟ್ಟರು ಇದನ್ನು ನೋಡಿ ಸುನೀತಾಗೆ ಬಹಳ ಸಂತೋಷವಾಯಿತು ಇನ್ನು ಶೂಟಿಂಗ್ ಮುಗಿಸಿ ಧಾರಾವಾಹಿ ನಟಿ ಆ ಆಭರಣಗಳನ್ನು ಧರಿಸಿ ಈ ಎಲ್ಲಾ ವಿವರವನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡರು ಅಲ್ಲದೆ ಹಳ್ಳಿಯ ಹೆಣ್ಮಕ್ಕಳ ಸ್ವಾವಲಂಬಿ ಬದುಕಿಗೆ ನಾವು ನೆರವಾಗೋಣ ಎಂದು ಹ್ಯಾಶ್ ಸುನೀತಾ ಎಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ನೀವು ಕೂಡ ಸುನೀತಾ ಬಳಿ ಆಭರಣ ಖರೀದಿಸಿ ಎಂದು ಆಕೆಯ ಫೋನ್ ನಂಬರ್ ಕೂಡ ಕೊಟ್ಟರು ಈ ಬಗ್ಗೆ ಸುನೀತಾ ಹತ್ತಿರವು ಧಾರಾವಾಹಿ ನಟಿ ಮಾತನಾಡಿ ಶುಭ ಹಾರೈಸಿದ್ರು ಧಾರಾವಾಹಿ ನಟಿಯ ಈ ಒಂದು ಪುಟ್ಟ ಸಹಾಯದಿಂದ ಸುನೀತಾ ತಿಂಗಳಿಗೆ ಸಾವಿರಾರು ರೂಪಾಯಿ ದುಡಿಯುತ್ತಿರುವುದಲ್ಲದೆ ತನ್ನೂರಿನ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ಪಾರ್ಟ್ ಟೈಮ್ ಕೆಲಸವನ್ನು ಕೂಡ ಕೊಟ್ಟಳು ಹೀಗೆ ಸುನೀತಾಳ ಆಸಕ್ತಿ ಮತ್ತು ಧೈರ್ಯ ಆಕೆಯನ್ನ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಸಿತು ಈ ಕಥೆಯಿಂದ ತಿಳಿದು ಬರುವ ನೀತಿ ಏನಂತ ಹೇಳಿದ್ರೆ ನೀವೆಲ್ಲೇ ಇರಿ ಏನೇ ಮಾಡ್ತೀರಿ ನಿಮ್ಮ ಆಸಕ್ತಿ ಗುರುತಿಸಿ ಅದಕ್ಕಾಗಿ ಹಗಲಿರುಳು ಶ್ರಮಿಸಿ ಅದರಲ್ಲಿ ಪ್ರಾವೀಣ್ಯತೆಯನ್ನ ಪಡೆದುಕೊಂಡರೆ ನಿಮ್ಮ ಬದುಕು ಬಂಗಾರವಾಗುವುದರಲ್ಲಿ ಅನುಮಾನವಿಲ್ಲ ಸ್ನೇಹಿತರೆ ಇದು ನನ್ನ ಸ್ವಂತ ರಚನೆಯ ಕಥೆ ನಾನು ಯಾಕೆ ದುಡಿಮೆಯನ್ನ ಒಳಗೊಂಡಂತಹ ಕಥೆಗಳನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ ಸ್ನೇಹಿತರೆ ಸಮಯ ಬಹಳ ಅಮೂಲ್ಯವಾದದ್ದು ಅದರ ಸದ್ಬಳಕೆ ಕೂಡ ನಾವು ಚೆನ್ನಾಗಿ ಮಾಡ್ಕೋಬೇಕು ಆದ್ದರಿಂದ ಈ ಕಥೆಗಳನ್ನು ಕೇಳುವ ಮೂಲಕ ದುಡಿಮೆಗೆ ಇರೋ ದಾರಿಗಳು ಅದರ ಜೊತೆ ಜೊತೆಗೆ ನಾವು ದುಡಿಲೇಬೇಕು ಅನ್ನುವಂತಹ ಮನಸ್ಸನ್ನ ಈ ಕಥೆಗಳು ನಮಗೆ ಪ್ರೇರೇಪಿಸುತ್ತೆ ಇದೇ ಕಾರಣಕ್ಕೆ ನಾನು ಈ ರೀತಿಯಾದಂತಹ ಕಥೆಗಳನ್ನು ರಚನೆ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ನಮ್ಮ ಪಾಸಿಟಿವ್ ವೈಬ್ನ ಈ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಲೈಕ್ ಅನ್ನ ಕೊಡಿ ಹಾಗೆ ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಅಭಿಪ್ರಾಯವನ್ನ ತಿಳಿಸಿ ಇದನ್ನ ಯಾರಿಗಾದ್ರೂ ಚೆನ್ನಾಗಿದೆ ಅನ್ಸಿದ್ರೆ ಶೇರ್ ಕೂಡ ಮಾಡಿ ಹಾಗೆ ನಮ್ಮ ಪಾಸಿಟಿವ್ ವೈಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ ಲೈಫ್ ಅಲ್ಲಿ ಅನ್ಕೊಂಡಿರೋ ಎಲ್ಲಾ ವಿಷಯಗಳಲ್ಲೂ ಕೂಡ ನೀವು ಬೇಗ ಬೇಗ ಸಾಧನೆಗಳನ್ನ ಮಾಡಿ ಅಂತ ಹಾರೈಸ್ತಾ ಇದ್ದೀನಿ ಶುಭ ದಿನ ಸುನೀತಾ ಬಹಳ ಸಾಧು ಸ್ವಭಾವದವಳು ಆಕೆಗೆ ಟಿವಿ ಧಾರಾವಾಹಿಗಳೆಂದ್ರೆ ಬಹಳ ಅಚ್ಚುಮೆಚ್ಚು ಸುನೀತಾಳ ಗಂಡ ಅಂಗನವಾಡಿಯಲ್ಲಿ ಕೆಲಸ